ಹೆಣ್ಮಕ್ಳು ಪಾಪ ಏನೂ ಗೊತ್ತಿರಲ್ಲ ಅವ್ರಿಗೆ, ಏನೋ ಬಿಲೀವ್ ಮಾಡಿಕೊಂಡು ಹೋಗ್ತಾರೆ. ಸೊ ಫಸ್ಟು ಏನಂದರೆ ಅಪ್ಪ ಅಮ್ಮನ ಯಾವತ್ತೂ ರೆಸ್ಪೆಕ್ಟ್ ಮಾಡಬೇಕು. ಅವರೇ ಯಾರು ನಮ್ಮ ಜೊತೆ ಇರ್ತಾರಲ್ಲ ಅವರೇ ಎಲ್ಲಾನು, ಬೇರೆ ಯಾರನ್ನು ನಂಬಾರ್ದು. ಸಿನಿಮಾ ನೋಡಿ ಎಚ್ಚೆತ್ಕೊಳ್ತಾರೆ ಅಂತ ಅನ್ಸುತ್ತೆ? ಕೇರಳದಲ್ಲಿ ಗೊತ್ತಿಲ್ಲ, ನಮ್ಮ ಸ್ಟೇಟಲ್ಲಿ ಅಂತೂ ಎಚ್ಚೆತ್ಕೋತಾರೆ ಅಂತ ಅನ್ಸುತ್ತೆ. ನಾನು ಬೇರೆಯವ್ರು ಒಂದೇನಂದರೆ ಫಸ್ಟು ಮನುಷ್ಯರನ್ನ ನಾವು ರೆಸ್ಪೆಕ್ಟ್ ಮಾಡೋದು ಕಲಿಬೇಕು. ಆ್ಯಂಡ್ ಇನ್ನೊಂದೇನಂದರೆ ಹೆಣ್ಮಕ್ಳಿಗೆ ತುಂಬ ರೆಸ್ಪೆಕ್ಟ್ ಇರಬೇಕು ಆಯಿತಾ. ಹೆಣ್ಮಕ್ಳಿಗೆ ಎಸ್ಪೆಷಲಿ ಕೆಲವು ರಿಲಿಜನ್ಸ್ನಲ್ಲಿ ಏನು ಅಂದ್ಕೊಳ್ತಾರೆ ಅಂದರೆ ಹೆಣ್ಮಕ್ಳನ್ನ ಒಂಥರ ರೀತಿನಲ್ಲಿ ಇಟ್ಟಿದ್ರೆ ಅದೇ ಸೇಫು ಅಂತ ಅಂದ್ಕೊಳ್ತಾರೆ. ಆ ಥರ ಅಲ್ಲ, ಯಾವುದೇ ರೀತಿನಲ್ಲಿದ್ರೂ ಇವಾಗ ನಮ್ಮ ತಾಯಿಯಂದ್ರಲ್ಲಾಗಲಿ ನಮ್ಮ ತಂಗೀರಾಗಲಿ ಯಾರೇ ಆಗಲಿ ಹೆಣ್ಮಕ್ಳು ಹೆಣ್ಣಿಂದನೇ ಸೃಷ್ಟಿ ಕ್ರಿಯೇಟ್ ಆಗೋದು. ಅದು ಗೊತ್ತಿದ್ದೂ ಹೆಣ್ಮಕ್ಳ ಮೇಲೆ ಈ ಥರ ಒಂದು ಕ್ರೈಮ್ಸ್ ನಡೆಯುತ್ತೆ ಅಂದರೆ ಬೇಜಾರಾಗತ್ತೆ. ಅದೂ ಈ ಮೂವಿನಲ್ಲಿ ಏನು ತೋರಿಸ್ತಾರೆ ಅಂದರೆ ಏನೋ ಅದು ಗ್ರೇಟಾಗಿ ಮಾಡೋ ಥರ ತೋರಿಸ್ತಾರೆ, ಬಟ್ ಹೆಣ್ಣಲ್ಲಿ ಹೆಣ್ಮಕ್ಳಿಗೆ ಈ ಥರ ಒಂಥರ ಅದು ಹೇಳೋಕ್ಕೂ ಬೇಜಾರಾಗತ್ತೆ. ಆ ಥರ ಶಿಕ್ಷೆ ಅನುಭವಿಸೋದು ಅವರು ಅಂತ ಟಾರ್ಚರ್ ಅನುಭವಿಸ್ತಾರೆ, ಬೇಜಾರಾಗತ್ತೆ. ಹೆಣ್ಮಕ್ಳಿಗೆ ಎಲ್ಲರೂ ಸೆಕ್ಯೂರಿಟಿ ಅನ್ನೋದು ತುಂಬ ಕಾಡ್ತಾ ಇದೆ ಮೇಡಮ್? ಖಂಡಿತ ಖಂಡಿತ ಕಾಡ್ತಾ ಇದೆ. ಕೆಲವೊಂದು ಕಡೆ ಪರವಾಗಿಲ್ಲ, ನಮ್ಮ ಬೆಂಗಳೂರಲ್ಲಿ ಓಕೆ ಅಂದರೆ ಎಲ್ಲೇ ಹೋದ್ರೂ ಏನಂದರೆ ರಾತ್ರಿ ಹೊತ್ತು ಹೋಗ್ಬಾರ್ದು, ನಮ್ಮ ಸೆಕ್ಯೂರಿಟಿ ನಮ್ಮ ಸೇಫ್ಟಿನಲ್ಲಿ ಇರಬೇಕು ಆಯಿತಾ. ಆ್ಯಂಡ್ ಏನಂದರೆ ಇನ್ನೊಂದೇನಂದರೆ ನಾನೇನು ಹೇಳಬೇಕು ಅಂದರೆ ಹೆಣ್ಣು ಒಂದು ನಾವು ದೇವಿ ಅನ್ನೋದು ನಮ್ಮ ಇದರಲ್ಲಿ ದೇವಿ ಅಂತ ಪೂಜಿಸ್ತೀವಿ ಆರಾಧಿಸ್ತೀವಿ. ರಿಯಲ್ ಲೈಫಲ್ಲೂ ಹೆಣ್ಮಕ್ಳನ್ನ ಅದೇ ರೀತಿನಲ್ಲಿ ಭಾವಿಸ್ಬೇಕು. ಒಂದು ಹೆಣ್ಣು ಅಂದರೆ ರೆಸ್ಪೆಕ್ಟ್ ಕೊಡಬೇಕು ಅಷ್ಟೆ ನಾನು ಹೇಳೋದು. ಅದು ಮೈಂಡಲ್ಲಿ ಇಟ್ಕೊಂಡ್ರೆ ಏನೂ ಬೇಕಾಗಿಲ್ಲ, ಯಾವ ಥರನೂ ಬೇಕಾಗಿಲ್ಲ. ನಾವು ಹೆಂಗೆ ಟೆಂಪಲ್ಗೆ ಹೋದ್ರೆ ನೀವೇ ಹೆಂಗೆ ಪೂಜಿಸ್ತಿರೋ ಆರಾಧಿಸ್ತಿರೋ ಅಥವಾ ನಮ್ಮ ತಾಯಂದ್ರನ್ನ ಹೆಂಗೆ ನಾವು ಆರಾಧಿಸ್ತೀವೋ ಅದೇ ಥರ ಒಂಥರ ಮಿನಿಮಮ್ ರೆಸ್ಪೆಕ್ಟು ಕೊಡಬೇಕು.